ರಾಮಕಥಾ ಗಾಯಕಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಘವೇಶ್ವರ ಶ್ರೀಗಳ ವೈದ್ಯಕೀಯ ಪರೀಕ್ಷೆ ಇದೀಗ ಮುಕ್ತಾಯವಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಯಿತು. ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ದುರ್ಗಣ್ಣ ಮತ್ತು ನೆಫ್ರೋ ಯುರಾಲಜಿ ಮುಖ್ಯಸ್ಥ ಡಾಕ್ಟರ್ ಕೇಶವಮೂರ್ತಿ ನೇತೃತ್ವದಲ್ಲಿ ಪರೀಕ್ಷೆ ನಡೆಸಲಾಯಿತು. ಡಾಕ್ಟರ್ ವೆಂಕಟೇಶ್ ಮೂರ್ತಿ ಸೇರಿದಂತೆ ಐವರು ವೈದ್ಯರ ತಂಡ ರಕ್ತ ಮೂತ್ರ ಹಾಗೂ ಸ್ವಾಮೀಜಿಯ ದೈಹಿಕ ಸದೃಢತೆಯ ಬಗ್ಗೆ ಪರೀಕ್ಷೆಯನ್ನು ನಡೆಸಿದೆ. ಈ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತನಿಖಾಧಿಕಾರಿ ಸಿರಿಗೌರಿ ಕೂಡ ಹಾಜರಿದ್ದರು. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿ, ರಾಘವೇಶ್ವರ ಶ್ರೀಗಳ ವೈದ್ಯಕೀಯ ಪರೀಕ್ಷೆ ಇದೀಗ ಮುಗಿದಿದ್ದು, ಯಾವೆಲ್ಲ ಪರೀಕ್ಷೆಗಳನ್ನ ನಡೆಸಲಾಗಿದೆ, ಏನಿದರ ಪ್ರಕ್ರಿಯೆ ಇತ್ತು? ರಾಘವೇಂದ್ರ, ಈಗಾಗಲೇ ಕಳೆದ 4.5 ಗಂಟೆಗಳಿಂದ ರಾಘವೇಶ್ವರ ಶ್ರೀಗಳಿಗೆ ಪರೀಕ್ಷೆಯನ್ನ ಮಾಡಲಾಗ್ತಾ ಇತ್ತು, ವೈದ್ಯಕೀಯ ಪರೀಕ್ಷೆಯನ್ನ. ಈಗ ವೈದ್ಯಕೀಯ ಪರೀಕ್ಷೆಯನ್ನ ಮುಗಿಸಿಕೊಂಡು ವಿಕ್ಟೋರಿಯಾ ಆಸ್ಪತ್ರೆಯಿಂದ ರಾಘವೇಶ್ವರ ಶ್ರೀಗಳು ಹೊರಹೋಗಿರುವಂತದ್ದು. 4.5 ಗಂಟೆಗಳ ಕಾಲ ಐದು ವೈದ್ಯರ ತಂಡ ರಾಘವೇಶ್ವರ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿರುವಂತದ್ದು. ಬೆಳಗ್ಗೆ 8 ಗಂಟೆಗೆ ರಾಘವೇಶ್ವರ ಶ್ರೀಗಳು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ರು. ಆಸ್ಪತ್ರೆಯ ಅಧೀಕ್ಷಕ ದುರ್ಗಣ್ಣ ಮತ್ತೆ ನೆಫ್ರೋ ಯುರಾಲಜಿ ಸಂಸ್ಥೆಯ ಕೇಶವಮೂರ್ತಿ ನೇತೃತ್ವದ ತಂಡ ಈ ಒಂದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದೆ. ಪ್ರಮುಖವಾಗಿ ಮೂತ್ರ ಪರೀಕ್ಷೆ, ರಕ್ತ ಪರೀಕ್ಷೆ ಮತ್ತೆ ಸ್ವಾಮೀಜಿಯವರ ದೇಹ ಸದೃಢತೆ ಇವೆಲ್ಲವುಗಳನ್ನು ಕೂಡ ಪರೀಕ್ಷೆ ಮಾಡಲಾಗಿದೆ. ಪ್ರೇಮಲತಾ ಅವರು ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ದೂರು ಕೊಟ್ಟ ನಂತರ ಸಿಐಡಿ ಅಧಿಕಾರಿಗಳಿಗೆ ಕೆಲವು ವಸ್ತುಗಳನ್ನ ಸಾಕ್ಷ್ಯಗಳನ್ನಾಗಿ ನೀಡಿದ್ದಾರೆ. ಅದರಲ್ಲಿ ಪ್ರೇಮಲತಾ ಅವರು ಹಾಕಿಕೊಂಡಂತದ್ದ ಬಟ್ಟೆಗಳು, ಅದ್ರ ಮೇಲೆ ಸ್ಪರ್ಮ್ ಇದ್ದಂತದ್ದು. ಆ ಹಿನ್ನೆಲೆಯಲ್ಲಿ ರಕ್ತ ಪರೀಕ್ಷೆ ಮತ್ತೆ ಮೂತ್ರ ಪರೀಕ್ಷೆಯ ಸ್ಯಾಂಪಲ್ ಗಳನ್ನ ತೆಗೆದುಕೊಂಡಿದ್ದಾರೆ. ಅದನ್ನ ಈಗ ಹೈದರಾಬಾದ್ ನಲ್ಲಿರುವಂತಹ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಡ್ತಾರೆ. ಅಲ್ಲಿ ಇದರ ಬಗ್ಗೆ DNA ನ ಮ್ಯಾಚ್ ಮಾಡಲಾಗುತ್ತೆ. ಆ ಬಟ್ಟೆಯ ಮೇಲಿರುವಂತಹ ಸ್ಪರ್ಮ್ ನಲ್ಲಿರುವ DNA ಮತ್ತೆ ಇಲ್ಲಿ ಮಾದರಿಯನ್ನ ತೆಗೆದುಕೊಂಡಿರುವಂತಹ ಸ್ಪರ್ಮ್ ನಲ್ಲಿರುವಂತಹ DNA ಎರಡೂ ಕೂಡ ಮ್ಯಾಚ್ ಆದಲ್ಲಿ ಅದು ರಾಘವೇಶ್ವರ ಶ್ರೀಗಳದ್ದು ಅನ್ನೋದು ತನಿಖಾಧಿಕಾರಿ ಕನ್ಫರ್ಮ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿತ್ತು. ಬುಧವಾರ CID ಅಧಿಕಾರಿಗಳು 2 ಬಾರಿ ರಾಘವೇಶ್ವರ ಶ್ರೀಗಳಿಗೆ ಆ ನೋಟಿಸ್ ಅನ್ನ ನೀಡಿದ್ರು. 2 ಬಾರಿ ನೋಟಿಸ್ ಅನ್ನ ನೀಡಿದ್ರು ಕೂಡ ಹಾಜರಾಗಿರ್ಲಿಲ್ಲ. ಇವತ್ತು ಹಾಜರ ಆಗದೆ ಇದ್ದಿದ್ರೆ ಅದು ನಿಂದನೆ ಆಗ್ತಾ ಇತ್ತು, ಮತ್ತು ಅವರಿಗೆ ನೀಡಿರುವಂತಹ ಜಾಮೀನಿನ ಷರತ್ತಾಂಗನೆ ಮಾಡಿದ ಹಾಗಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ರು. CID SP ಸಿರಿಗೌರಿ ನೇತೃತ್ವದ ತನಿಖಾಧಿಕಾರಿಗಳ ತಂಡ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇತ್ತು, ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಯ ಅಧೀಕ್ಷಕರು ಕೂಡ ಇದ್ರು. ಅವರೆಲ್ಲರ ಸಮ್ಮುಖದಲ್ಲಿ ಶ್ರೀಗಳ ವೈದ್ಯಕೀಯ ಪರೀಕ್ಷೆ ಇವತ್ತು ಆಗಿರುವಂತದ್ದು. ಇನ್ನೊಂದು 2 ದಿನಗಳ ನಂತರ CID ಅಧಿಕ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಸಭೆಯನ್ನ ನಡೆಸಿ ಆ ನಂತರ ಈ ಬಗ್ಗೆ ಒಂದು ವರದಿಯನ್ನ ಸಿದ್ಧಪಡಿಸಿ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ CID ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ರಾಘವೇಂದ್ರ. ಎಸ್ ಶಶಿ, ನಿನ್ನೆಯೇ ಈ ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕು ಅಂದಾಗ ಎಲ್ಲೋ ಸ್ವಾಮೀಜಿ ಒಂದು ವಿಚಲಿತರಾಗಿದ್ರು ಅಂತಾನೆ ಹೇಳ್ಬೋದು, ಅಥವಾ ಆ ಒಂದು ನಿನ್ನೆಯ ಪರೀಕ್ಷೆಯನ್ನು ತಪ್ಪಿಸಿಕೊಂಡಿದ್ರು. ಇವತ್ತು ಪರೀಕ್ಷೆಯ ನಂತರ ಅವರ ಸ್ಥಿತಿ, ದೇಹ ಸ್ಥಿತಿ ಹೇಗಿತ್ತು? ಇವತ್ತು ಕೂಡ ಆ ಎಲ್ಲ ಪರೀಕ್ಷೆಗಳಿಗೆ ಅವರು ಸ್ಪಂದಿಸಿದ್ದಾರಾ, ಮತ್ತು ಅವರು ಹೋಗುವಾಗ ಅವರಲ್ಲಿ ಕಂಡು ಬಂದಂತಹ ರೀತಿ ಅಂತಹದ್ದು ಅಂತ? ರಾಘವೇಂದ್ರ, ಅವ್ರು ಎಂದಿನಂತೆ ಅಸನ್ಮುಖರಾಗಿ ಬಂದಿದ್ರು. ಬೆಳಗ್ಗೆಯೂ ಕೂಡ ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೂ ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಅವರು ಇಲ್ಲಿ ಪೊಲೀಸರು ಅವಕಾಶವನ್ನು ಕೊಡ್ಲಿಲ್ಲ, ಮಾಧ್ಯಮದವರನ್ನ ಅವರಿಂದ ಮಾತಾಡಿಸೋದಕ್ಕೆ ನಿಯಂತ್ರಿಸಿದ್ರು. ಆದ್ರೆ ಅವರು ಎಂದಿನಂತೆ ಅಸನ್ಮುಖರಾಗಿದ್ರು. ಯಾವಾಗಲೂ ಯಾವಾಗ ಮಾಧ್ಯಮದವರನ್ನ ನೋಡಿದ್ರು ಕೂಡ ನಕ್ಷ ವಿಶ್ ಮಾಡ್ಬಿಟ್ಟು ಹೋಗ್ತಾರೆ. ಇವತ್ತು ಕೂಡ ಅದೇ ರೀತಿಯ ನಡವಳಿಕೆಯನ್ನ ಸ್ವಾಮೀಜಿ ತೋರಿಸಿದ್ದಂಥದ್ದು. ಒಟ್ಟು 4 ಕಾಲ ಪರೀಕ್ಷೆಯನ್ನ ಮಾಡಿದ್ದಾರೆ. ನಿತ್ಯಾನಂದನಿಗೆ ಇದೇ ಆಸ್ಪತ್ರೆಯಲ್ಲಿ ಇದೇ ವೈದ್ಯರ ತಂಡ ಪುರುಷತ್ವ ಪರೀಕ್ಷೆಯನ್ನ ಮಾಡಿತ್ತು. ಆದ್ರೆ ಇಲ್ಲಿ ರಾಘವೇಶ್ವರ ಶ್ರೀಗಳಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿದೆ. ನಿತ್ಯಾನಂದ್ ತಾನು ಪುರುಷನಲ್ಲ ಅಂತ ಕೋರ್ಟಿನ ನ್ಯಾಯಾಧೀಶನ ಮುಂದೆ ಹೇಳಿಕೊಂಡಿದ್ದ. ಆದ್ರೆ ಇವರಿಗೆ ಕೇವಲ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಂಡೇಟ್ ಏನಿದೆ ಅದು ವೈದ್ಯಕೀಯ ಪರೀಕ್ಷೆ, ಅದಷ್ಟನ್ನೇ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯ ಬಳಲಿಕೆಯಾಗ್ಲಿ ಯಾವುದು ಕೂಡ ಆಗಿರ್ಲಿಲ್ಲ, ಹಾಗಿಲ್ಲ. ಮತ್ತೆ ರಕ್ತದ ಮಾದರಿಯನ್ನ ಮತ್ತೆ
ಅವರ ದೇಹದ ಸದೃಢತೆಯನ್ನ ಮತ್ತೆ ಮೂತ್ರ ಪರೀಕ್ಷೆಯನ್ನ ಮಾಡಿದ್ದಾರೆ, ಮತ್ತೆ ಅದರ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಮತ್ತೆ ಅವರ ಶ್ರೀಗಳ ಮಾನಸಿಕ ಸ್ಥಿತಿ ಹೇಗಿದೆ ಅದನ್ನು ಕೂಡ ಆಸ್ಪತ್ರೆಯ ವೈದ್ಯರು ಅದರ ಬಗ್ಗೆಯನ್ನು ಕೂಡ ತಿಳಿದುಕೊಂಡಿದ್ದಾರೆ. ಈ ಎಲ್ಲ ಪರೀಕ್ಷೆಗಳ ವರದಿಯನ್ನ ಉಚಿತ ಲಕೋಟಿಯಲ್ಲಿ ತಯಾರಿಸಿ ಆನಂತರ ಸಿಇಡಿ ಅಧಿಕಾರಿಗಳ ಮುಂದೆ ಸಾಗಿಸಿದೆ. ಆನಂತರ ಸಿಇಡಿ ಅಧಿಕಾರಿಗಳು ಆ ವರದಿ ಆಧಾರದ ಮೇಲೆ ತನಿಖೆಯನ್ನ ನಡೆಸಿ ಆ ವರದಿಯನ್ನ ಕೋರ್ಟ್ಗೂ ಕೂಡ ಸಲ್ಲಿಸಲಿದ್ದಾರೆ. ಆನಂತರ ಚಾರ್ಜ್ ಶೀಟ್ ನಲ್ಲಿಯೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ನೀಡಿರುವಂತಹ ಅಂಶಗಳನ್ನ ಉಲ್ಲೇಖ ಮಾಡಲಿದ್ದಾರೆ ರಾಘವೇಂದ್ರ. ಥ್ಯಾಂಕ್ ಯು ಶಶಿ ನಿಮ್ಮೆಲ್ಲ ಮಾಹಿತಿಗೆ.